ಎಲ್ಲಾ ಗುನ್ನೆ ಬಂದಿರೋದು ಇಲ್ಲಿ ಏಕಬಲ್ ದಿಜನು ಬಾಳನ ಈ ನೇಂದ್ರಾ ಮಾಮೂಲ್ಯಗೆ ಸ್ವಲ್ಪ ಗಟ್ಟಿ ಇರಬೇಕಪ್ಪ ಗಟ್ಟಿ ಇರಬೇಕು ಅಂದ್ರೆ ಅಲ್ತಾ ಗಾಳಿ ಸಾ ಬೀಸಿರದು ಆ ತರ ಗಾಳಿ ಬೀಸಿರದು భారీ గాళి అదే నమస్కార నమస్కార సార్ తమ పరిచయ గురుస్వామి ఊరు ఊరు అమ్మ సార్ ఈ రాత్రి గాళి బీసి భారీ అనాహుత మిబుట్ట సార్ బరీ గాళి మళ్ళూ ఇత మళ్ళు సన్న సూప్ర గాళి గుడుగు మించు ಎಷ್ಟು ಆಗಿದ್ದು ಇದು ಐದು ಗಂಟೆಗೆ ಆಗಿದೆ ಸರ್ ಎಷ್ಟನೇ ತಾರೀಕು ಹದಿನೆಂಟು ಹದಿನೆಂಟನೇ ತಾರೀಕು ತಾರೀಕು ಹೋಗಿದೆ ಇವಾಗ ಇಲ್ಲಿ ಎರಡು ಸಾವಿರ ಕಟ್ಟೆ ಹೋಗದ ಕಟ್ಟೆ ಇನ್ನು ಊರಲ್ಲಿ ಸುಮಾರು ಜನಕ್ಕೆ ಹಂಗೆ ಆಗಿದೆ ಬೇರೆ ಕಡೆ ಹೋಗದೆ ಸರ್ ಅಲ್ಲಿ ಅವ್ರದೊಂದಷ್ಟು ಬಾಬು ಅನ್ನೋದು ಅವರದೊಂದಷ್ಟು ಹೋಗದ ಕೋಟಂಬಳ್ಳಿಯಲ್ಲಿ ಕೋಟಂಬಳ್ಳಿ ಇಲ್ಲಿ ಮುಂದ್ಗಡೆ ಅಲ್ಲಿ ಹೋಗದ ಸರ್ ಓಕೆ ಯಾರಾದರೂ ಬಂದ್ರ ಏನಾದರೂ ಯಾರು ಬಂದಿಲ್ಲ ಅದೇನು ಇಲೋಜ್ ಅಕೌಂಟ್ ಬಂದಿರೋ ಕಾಣುತ್ತೆ ಅವರು ಇದು ಬಂದಾಗ ನಾವಿರಲಿಲ್ಲ ಈಗೇನಾದ್ರೂ ಇನ್ಶೂರೆನ್ಸ್ ಆ ಥರ ಮಾಡ್ಸಿದ್ರು ಇಲ್ಲ ಸಹ ಮಾಡ್ಸಿಲ್ಲ ಏನು ಇನ್ಶೂರೆನ್ಸ್ ಏನು ಏನು ಮಾಡ್ಸಿಲ್ಲ ಸೊ ಎಷ್ಟು ಖರ್ಚಾಗಿತ್ತು ನಿಮಗೆ ಇದು ಗೊತ್ತಿ ಅಂಜಾದ ಗೊತ್ತಿಲ್ಲ ಸರ್ ನಮ್ಮ ಹುಡುಗ ಮಾಡಿರೋದು ಇದರಿಂದ ಇವಾಗ ಪುನಃ ನಾನು ನೆನ್ನೆ ಇವತ್ತು ಒಂದು ಇಪ್ಪತ್ತು ಒಂದು ಮುಗ ಗೊಬ್ಬರ ಹಾಕ್ಬೇಕಾಯಿತು ಹಾಕಿಲ್ಲ ಹಾಕಿಲ್ಲ ಸರ್ ಇವತ್ತು ಹಾಕ್ಬೇಕಾಯ್ತು ನೆನ್ನೆ ಈ ಥರ ಆಗ್ಬಿಟ್ಟದೆ ನಿಮ್ಮ ಫೋನ್ ನಂಬರ್ ಏನಾದ್ರು ಇದೆಯಾ ಹಾಂ ಸರ್ ಹೇಳ್ತೀರಾ ಹಾಂ ನಮ್ಮ ಹುಡುಗನ ಹೇಳಿದ್ರೆ ಹುಡುಗಂದ ಹುಡುಗಂದೇಳಿ ಇಪ್ಪತ್ತೆಂಟು ಸಾ ತೊಂಬತ್ತೊಂಬತ್ತು ನಲವತ್ತ್ಮೂರು ಎಂಬತ್ತಾರು ಮೂವತ್ತ್ನಾಲ್ಕು ಇನ್ನೊಂದು ಹೇಳ್ಬಿಡಿ ಎಪ್ಪತ್ತೆಂಟು ಹ್ಞೂ ಎಪ್ಪತ್ತೆಂಟು ತೊಂಬತ್ತೊಂಬತ್ತು ನಲವತ್ತ್ಮೂರು ಎಂಬತ್ತಾರು ಮೂವತ್ತ್ನಾಲ್ಕು ಇದು ಊರು ಒಮ್ಮ ಸೊ ಹೊಮ್ಮ ಚಾಮರಾಜನಗರ ತಾಲೂಕನ್ನು ಚಾಮರಾಜನಗರ ತಾಲೂಕು ಸಹ ಮರಳ್ಳಿ ಇದು ಕಸ್ಬಾ ಕಸ್ಬಾ ಸರಿ ಇಲ್ಲಿ ಯಾರ ಹೆಸರು ರೈತರ ಹೆಸರುಗಳು ರೈತರ ಹೆಸರು ಅಂದರೆ ಇಲ್ಲಿ ಜಮೀನ ಇವರು ನಿಮ್ಮ ಹುಡುಗರ ಹೆಸರು ನಾಗ ಲೋಕೇಶ ಅಂತ ಕರೀತಾರೆ ಸರ್ ಲೋಕೇಶನ್ ಲೋಕೇಶ ಇದು ನಿಮ್ಮನ್ನು ಬಿಟ್ಟು ಇನ್ನೂ ಸುಮಾರು ಜನ ರೈತರಿಗೆ ಇದೇ ಥರ ಆಗಿದೆ ಆಗದೆ ಸರ್ ಇನ್ನೂ ಓಕೆ ಬೇಕಾದಷ್ಟು ಜನಕ್ಕೆ ಅನಾಹುತ ಬೇಕಷ್ಟು ಆಗದೆ ಇಲ್ಲಿ ಕೋಟಮಳಿ ಪಕ್ಕ ಇಲ್ಲೇ ಇಲ್ಲೇ ಆಗದೆ ಸರ್ ಪಕ್ಕದಲ್ಲಿ ಇಲ್ಲಿ ರೋಡ್ಲೆ ಒಂದು ಆಗದೆ ಓಹ್ ಅಲ್ಲಲ್ಲಿ ಆಗದ ಸರ್ ಭಾಳ ಕಟ್ಟಿ ಇದೇ ಜಾಸ್ತಿ ಬಿದ್ದಿರೋದು ಅಲ್ಲಿ ಹೊಸ ಸ್ವಲ್ಪ ಬಿದ್ದಿರಾ ಅರ್ಧ ಪಾಧ ಸರ್ ಎಲ್ಲರಿಗೂ ಎಲ್ಲಿ ನೇಂದ್ರನೇನ ಬೇರೆ ಬೇರೆ ತಲೆ ನೇಂದ್ರನೇ ಜಾಸ್ತಿ ಸರ್ ಯಾಲಕ್ಕ ಬಾಳ ಅದ ಅದೇನೋ ಇಲ್ಲಿ ನೋಡಿ ತೋಟದೊಳಗೆ ನೋಡಿದ್ರಲ್ಲ ಅದು ಯಲಕ್ಕಾಳ ಹಾಂ ಅದು ಹೋಗಿ ನೋಡ್ಕೊಳ್ಳಿ ಅಲ್ಲಾಗಿರೋದು ಅದು ಏಲಕ್ಕಿನ ಬಿದ್ದಿರೋದು ಓ ಯಾಲಕ್ಕಿ ಸರ್ ಇಲ್ಲಿ ಬಿದ್ದಿರೋದು ತೋಟದೊಳಗೆ ಅಲ್ಲಿ ಆ ಕಡೆ ನಾನು ಕೂಗಿದ್ರಲ್ಲ ಆ ಕಡೆ ಯಾಲಕ್ಕ ಬಾಳ ಸೊ ಅಲ್ಲಿ ಏಲಕ್ಕಿ ಇಲ್ಲಿ ನೇಂದ್ರ ಇಲ್ಲೇ ಅಂದ್ರೆ ನಿಮ್ಗೂ ಒಂದು ಮೂರು ಸಾವಿರ ಕಟ್ಟೇ ಹೋಗಿದಿ ಹ್ಞೂ ಆಗೋದಾ ಸೋ ಮೂರು ಸಾವಿರ ಕಟ್ಟೋಗದ ಸರ್ ಓಕೆ ನಮಸ್ಕಾರ ನಮಸ್ಕಾರ ತಮ್ಮ ಪರಿಚಯ ನನ್ನ ಹೆಸರು ರಮೇಶ್ ಅಂತ ಇದೇ ಗ್ರಾಮದವನು ಇದು ನನ್ನ ಸ್ನೇಹಿತನ ಜಮೀನಿದು ಈ ಜಮೀನಲ್ಲಿ ನೋಡಿ ನನ್ನ ಗಾಳಿ ಬೀಸಿ ಎಲ್ಲ ಬಾಳೆಗಿದನು ಹುರುಟ್ಕೊಂಡ್ಬಿಟ್ಟಿದೆ ಒಳ್ಳೆ ಪಾಲಕ್ಕೆ ಬಂದದ್ದು ಏನು ಹೇಳ್ತಲ್ಲ ಬಾ ಕೈಗೆ ಬಂದು ತುತ್ತು ನೋ ಆ ಥರ ಆಗಿದೆ ಈ ಥರ ಆದರೆ ನಮ್ಮ ರೈತರ ಪರಿಸ್ಥಿತಿ ಏನು ಮೊದಲೇ ಈಗ ಯಾವ ಯಾವುದಕ್ಕೂ ಬೆಲೆನೇ ಇಲ್ಲ ಬೆಲೆ ಇಲ್ಲೇ ಟೈಮ್ನಲ್ಲಿ ಈ ಥರ ಉಟ್ಕೊಂಡು ಲಾಸ್ ಲಾಸಾಯಿತು ಅಂತಂದರೆ ಇದನ್ನುಕ್ಕೆ ಯಾರು ಹೊಣೆಗಾರ ಯಾರು ಆಗ ಇದಕ್ಕೆಲ್ಲ ಇವು ಬೆಳಗ್ಗೆ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಇದಕ್ಕೆ ಎಷ್ಟು ಕೊಡ್ತಾರೆ ಒಂದು ಎರಡು ಸಾವಿರನೋ ಮೂರು ಸಾವಿರನೋ ಕೊಡ್ತಾರೆ ಇದು ಇದೆಲ್ಲ ಇದಾಗಿದೆ ನಮ್ಮ ಜೀವನವೇ ಇದು ನಮ್ಮ ಸ್ನೇಹಿತ ಯಾವಾಗ ಇರಲೇ ಜೀವನ ನಡೆಸೋದು ಅವನ ಸಂಸಾರ ಎಲ್ಲ ಇದರಲ್ಲೇ ನಡೀಬೇಕು ಹೇಗೆ ನಡೆಸೋದು ಏನು ಮಾಡೋದು ಹೇಳಿ ಇನ್ಶೂರೆನ್ಸ್ ಏನಾದರೂ ಮಾಡಿಸಿದ್ರಾ ಇಲ್ಲ ಬೆಳಗ್ಗೆ ಇಲ್ಲ ಹೀಗೆ ಬೆ ಇನ್ಶೂರೆನ್ಸ್ ಅಂತ ಏನಿದೆ ಅದು ಸರಿ ಇಲ್ಲ ಯಾಕೆ ಅಂತಂದರೆ ಒಂದೊಂದು ಏರಿಯಾಕ್ಕೆ ಒಂದೊಂದು ಬೆಳೆಗೆ ಇನ್ಶೂರೆನ್ಸ್ನ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ನಾವು ರೈತರು ನಾವು ಬೆಳೆ ಬೆಳೆಯುವಂಥ ಒಂದು ಪರಿಸ್ಥಿತಿಯಲ್ಲಿ ನಮಗಿಷ್ಟ ಬಂದು ಬೆಳೆ ಬೆಳೆಯೋಂಗಿಲ್ಲ ನಮ್ಗೆ ಇಷ್ಟ ಬಂದು ಬೆಳೆ ಬೆಳಗದಾಗ ಅದಕ್ಕೆ ಇನ್ಶೂರೆನ್ಸ್ ಸಿಕ್ಕಲ್ಲ ನಮ್ಮ ಏರಿಯಾಕ್ಕೆ ಯಾವ ಬೆ ಇದಕ್ಕೆ ಇನ್ಶೂರೆನ್ಸ್ ಬೆಳೆಗೆ ಇನ್ಶೂರೆನ್ಸ್ ಮಾಡಿಸಿರ್ತಾರ್ಯೋ ಫಿಕ್ಸ್ ಮಾಡ್ತಾರೋ ಅದಕ್ಕೆ ಮಾತ್ರ ಇನ್ಶೂರೆನ್ಸ್ ಕೊಡೋದು ನಾವು ಬಾಳೆ ಹಾಕಿದ್ರೆ ಬಾಳೆ ಹಾಕಿ ಕೊಡಲ್ಲ ಅದರಿಂದ ಇನ್ಶೂರೆನ್ಸ್ ಅಂತ ಅಂತಂದು ಬರೀ ಲೂಟಿ ಮಾಡುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಬಿಹಾರ ಯಾರು ಕೊಡಬೇಕು ಇದಕ್ಕೆ ಇದಕ್ಕೆ ಸರ್ಕಾರ ಕೊಡಬೇಕು ಪರಿಹಾರನ ಸರ್ಕಾರದಲ್ಲಿ ಬೇಕಾದಷ್ಟು ನಿಧಿಗಳಿದೆ ಎ ಪಿ ಎಮ್ ಸಿ ಬೇಕಾದಷ್ಟು ನಿಧಿಗಳಿದೆ ಅಂಥವುಗಳಲ್ಲಿ ಕೊಡಬೇಕು ಈ ತೋಟಗಾರಿಕೆ ಇಲಾಖೆ ಸೇರುತ್ತೆ ಭಾಳ ಇದೆಲ್ಲ ತೋಟಗಾರಿಕೆ ಇಲಾಖೆಯಿಂದ ಕೊಡಬೇಕು ಇದುವರೆಗೆ ಏನಾದರೂ ಕೊಟ್ಟಿದ್ದಾರೆ ಆ ಥರ ಇದುವರೆಗೆ ನಮ್ಮ ಇಲ್ಲಿ ಏನು ಕೊಟ್ಟಿದ್ದಾರೆ ಅನ್ನೋದು ಅಷ್ಟೇ ಅಷ್ಟೇನಿದಿಲ್ಲ ಅಕಸ್ಮಾತ್ ಕೊಟ್ಟಿದ್ರು ಒಂದು ಸಾವಿರ ಎರಡು ಸಾವಿರ ಈ ಥರ ಕೊಟ್ಟಿರ್ತಾರೆ ಅದೇನು ರೂಪಾಯಿ ಖರ್ಚಾಗಿರುತ್ತಿ ಒಳ ಬಂದಿತ್ತಲ್ಲ ಆವಾಗ ಕೊಟ್ಟಿರೋ ಸಿಕ್ಕಿರೋ ಸಿಕ್ತು ಸಿಕ್ಕಿಲ್ಲ ತಗೋಬೇಕಾರೆ ಭಾಳ ಕಷ್ಟ ಸರ್ ಅವ್ರು ನೋಡಿ ಇವ್ರು ನೋಡಿ ತಹಸೀಲ್ದಾರ್ ನೋಡಿ ಇದೆಲ್ಲ ಹೇಳ್ತಾರೆ ಹಾಂ ರೈತರು ಪರಿಸರದಲ್ಲೇ ಪರಿಸರದ ಜೊತೆಲೆ ಆಡ್ದಾಗೆ ನಾವು ಅಲೋ ಸರ್ ಸಿಗುತ್ತೆ ಅಥವಾ ಸಿಗೋಲ್ಲ ಹೇಳೋಕ್ಕಾಗಲ್ಲ ನಮಗೆ ಹಿಂದೆ ಪಾಠದಲ್ಲಿ ಮಾನ್ಸೂನ್ ಜೊತೆ ಜೂಜಾಟ ಯಾವುದು ಕರ್ನಾಟಕದ ವ್ಯವಸಾಯ ಅಂತ ಒಂದು ಪಾಠ ಇರ್ತಿತ್ತು ಹಾಗೆ ಈಗ ವ್ಯವಸಾಯದ ಜೊತೆ ಅದು ಇದ್ರ ಜೊತೆ ಮಾನ್ಸೂನ್ ಜೊತೆ ಜೂಜಾಟದ ಜೊತೆಗೆ ಈ ಕೆಲವು ನೈಸರ್ಗಿಕ ಇವುಗಳ ಜೊತೆನಲ್ಲೂ ಜೂಜಾಡ್ತಾ ಇದ್ದೀವಿ ಹೌದು ಮತ್ತು ಇವು ರಾಜಕೀಯದವ್ರುಗಳ ಜೊತೆ ಜೂಜಾಟ ವ್ಯವಸಾಯನೇ ಪೂರ್ತಿ ಎಲ್ಲ ಥರದಲ್ಲೂ ಜೂಜಾಟ ಥರೇ ಆಗ್ಬಿಟ್ಟಿದೆ ಹಾಂ ಈಗ ಇವೆಲ್ಲ ಏನಾಗಿದೆ ಅಂದರೆ ನಾವು ಈಕ ಏನೇನು ಖರ್ಚು ಮಾಡ್ತೀವೋ ಎಲ್ಲದೂ ದಂಧೆ ಎಲ್ಲದೂ ದಂಧೆ ಅದು ಮ್ಯಾನುಫ್ಯಾಕ್ಚರಿಂಗಿಗೆ ಎಷ್ಟು ಖರ್ಚಾಗುತ್ತೋ ಗೊತ್ತಿಲ್ಲ ಆ ಗೊಬ್ಬರಗಳು ಇವುಗಳಿಗೆಲ್ಲವೇ ಅದರಲ್ಲಿ ಸಿಕ್ಕಾಬಿಟ್ಟೆ ನಮ್ಮ ಹತ್ರ ಲೂಟಿ ಮಾಡ್ತಾರೆ ಸರ್ಕಾರದಿಂದ ಅವ್ರಿಗೆ ಸಬ್ಸಿಡಿ ಕೊಟ್ಟು ಅಂತಿದ್ದಾರೆ ಆ ಸಬ್ಸಿಡಿನೂ ಅಷ್ಟೇ ಹೊರಗಡೆ ತಗೊಳೋಕ್ರೆ ಆ ಸಬ್ಸಿಡಿ ಏನು ಗೊಬ್ಬರ ಸಿಗ್ತಾಯಿದೆಯೋ ಅದಕ್ಕಿಂತ ಕಮ್ಮಿ ದುಡ್ಡಿನಲ್ಲೇ ಬೇರೆ ಕಡೆ ಬೇರೆ ಗೊಬ್ಬರ ಕೊಡ್ತೀವಿ ಅಂತಾರೆ ಹೆಂಗೆ ಇದು ಕೆಲಸದೆ ಆ ಗೊಬ್ಬರಗಳೇ ಸರಿ ಇರೋದಿಲ್ಲ ಆ ಹಾಕಿದ್ರೆ ಸರಿಯಾಗಿ ಬೆಳೆನೇ ಬರೋಲ್ಲ ಈ ಥರ ಆಗ್ಬಿಟ್ಟು ನಮ್ಮ ವ್ಯವಸಾಯನೇ ಪೂರ್ತಿ ಹಾಳಾಗೋಗಿದೆ ಇನ್ನೊಂದು ಸರ್ ಈಗ ಒಂದು ಗೆಡ್ಡೆಗೆ ನೂರು ರೂಪಾಯಿ ಮೇಲೆ ಬೀಳುತ್ತೆ ಅದು ಬೆಳೆದು ತಗೋಬೇಕಾದ್ರೆ ಅವ್ರು ಪರಿಹಾರ ಕೊಡೋದು ಒಂದು ಎಂಟು ರೂಪಾಯಿ ರೂಪಾಯಿ ಬಿಡ್ಬೋದು ಅಷ್ಟೇ ಒಂದು ಗೆಡ್ಡೆಗೆ ಅಲ್ಲಿಗೆ ಏನು ಒಂದು ಎರಡು ಸಾವಿರ ಮೂರು ಸಾವಿರ ಕೊಡ್ತಾರೆ ಎಲ್ಲಿ ತಗೊಂಡು ಏನು ಮಾಡೋದು ಸರ್ ನಿಗದಿ ಮಾಡಬೇಕು ಇಷ್ಟು ದುಡ್ಡು ಕೊಡ್ತೀವಿ ಅಂತ ಅದು ಬೆಳೆ ಅನಾದರೂ ಕೊಡಲಿ ನೋಡಿಬಿಟ್ಟು ಪರಿಶೀಲನೆ ಮಾಡಿ ಈ ಥರ ಮಾಡಿ ಕೊಡಲಿ ನೀವು ಸಂಘದಲ್ಲಿ ಇದೀರಲ್ಲ ಏನಾದರೂ ಇದಕ್ಕೆ ಪ್ರಶ್ನಿಸಲ್ವ ನೀವು ಇವ್ರಿಗೆ ನಾವು ಸರ್ಕಾರನ ಪ್ರಶ್ನಿಸ್ತಾನೆ ಇರ್ತೀವಿ ಅವ್ರಿಗೆ ಏನು ಉತ್ತರ ಏನು ಸರಿಯಾಗಿ ಕೊಡೋಲ್ಲ ಏ ನಾನು ನೋಡಿ ನೋಡಿ ಸಾಕಾಗಿ ನನ್ನ ಎಕ್ಸ್ಪೀರಿಯನ್ಸ್ನಲ್ಲಿ ಈಗ ಸದ್ಯಕ್ಕೆ ರೈಸ್ ಹೆಂಗದ ಕಡೆಗೆ ಹೋಲೇಬಾರ್ದು ಅನ್ನೋ ಒಂಥರ ಬೇಜಾರಾಗ್ಬಿಟ್ಟಿದೆ ಹೋಗಿ ಪ್ರಶ್ನೆ ಮಾಡಿದ್ರೆ ಏನು ಯಾ ಒಳ್ಳೆ ವೈರಿಗಳು ನೋಡ್ತಾರಲ್ಲ ಹಂಗೆ ನೋಡ್ತಾರೆ ಈ ಥರ ಅಧಿಕಾರಿಗಳು ರೈಸ್ ಹೆಂಗ್ದವ್ರು ಅಂದ್ರೆ ವೈರಿಗಳು ನೋಡಿದಂಗೆ ನೋಡ್ತಾರೆ ಸರ್ ಅವರು ಯಾಕೆಂದರೆ ಬಂದು ಇವನ್ನೆಲ್ಲ ರೂಲ್ಸ್ ಪ್ರಕಾರನೇ ಕೇಳ್ತಾನಲ್ಲ ಇವನು ಇವ್ನು ಯಾವನು ಇವನು ಬಂದು ಕೇಳ್ತಿದ್ದಾನಲ್ಲ ನಮಗೆ ಅನ್ನುವಂಗೆ ನೋಡ್ತಾರೆ ಕೊಡೋಕ್ಕಾಗಲ್ಲ ಅಂತಾರೆ ನಿಮ್ಮ ಇದು ಇನ್ನೊಂದ್ಸತಿ ನಿಮ್ಮ ಹೆಸರು ಈ ಊರ ಹೆಸರು ನಿಮ್ಮ ಫೋನ್ ನಂಬರ್ ಕೊಟ್ಟು ನನ್ನ ಹೆಸರು ಸಿದ್ಲಿಂಗ್ ಸ್ವಾಮಿ ಅಂತ ಅವರು ಬಾಬು ತಂದೆ ಹೆಸರು ಮೊರಪ್ಪ ಹೊಮ್ಮ ಗ್ರಾಮ ಗ್ರಾಮ ಹೊಮ್ಮ ಗ್ರಾಮ ಕೋಟಮಳ್ಳಿ ಫಸ್ಟ್ ಚಾಮರಾಜನಗರ ತಾಲೂಕು ಮತ್ತು ಜಿಲ್ಲೆ ಓಕೆ ನಿಮ್ಮ ಫೋನ್ ನಂಬರ್ ನಂಬರ್ ಒಂಬತ್ತು ನಾಲ್ಕು ಎಂಟು ಒಂದು ಸೊನ್ನೆ ಆರು ಎಂಟು ಮೂರು ಆರು ಎಂಟು ಯುಂಕ್ ಯು